ವೀರರಾಣಿ ಮಲ್ಲಮ್ಮನ ಬೆಳವಡಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ದಲಿತ ಕುಟುಂಬಗಳು ತಮಗೆ ಬರಬೇಕಾದ ಪರಿಹಾರ ಬೇಡಿಕೆಗಾಗಿ ಧರಣಿ ನಡೆಸಿರುವ ಹಿನ್ನೆಲೆಯಲ್ಲಿ ಎರಡನೇ ದಿನದಂದು ವಿವಿಧ ದಲಿತ ಪರ ಸಂಘಟನೆಗಳು ಧರಣಿ ನಿರತರಿಗೆ ಸಾಥ್ ನೀಡಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುವುದರ ಮೂಲಕ ಬೆಳವಡಿ ಗ್ರಾಮದ ದಲಿತ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸುವವರೆಗೆ ಧರಣಿ ಮುಂದುವರಿಯುತ್ತಿತ್ತು. ಈ ವೇಳೆಗೆ ಬೈಲಹೊಂಗಲ ತಾಲೂಕಾ ಮಾನ್ಯ ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಭಾಸ್ ಸಂಪಗಾವಿ ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತ ಕುಟುಂಬಗಳ ಮನವೊಲಿಸಿ ಯೋಗ್ಯ ಕ್ರಮ ಜರುಗಿಸಿ ತಮಗೆ ಪರಿಹಾರ ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ. ಧರಣಿ ನಿರತ ಕುಟುಂಬಗಳು ಹಾಗೂ ದಲಿತ ಪರ ಸಂಘಟನೆಗಳು ಅಧಿಕಾರಿಗಳ ಮಾತಿನಂತೆ ಧರಣಿಯನ್ನ ಮುಕ್ತಾಯಗೊಳಿಸಿದ್ದು ಈಗ ಏನೋ ಈ ಹೋರಾಟವನ್ನು ಮಾಡಿದೆ ಇವತ್ತು ನಮ್ಮವರಿಗೆ ಅನ್ಯಾಯಿದೆ ಅಂತೇಳಿ ಈ ಹೋರಾಟವನ್ನ ನಾವು ಇನ್ನೂ ಮುಂದುವರಿಸ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ತಹಸೀಲ್ದಾರ್ ಸಾಹೇಬರಿಗೆ ಒಂದು ತಿಂಗಳು ಗಡು ಕೊಟ್ಟೆವು. ನಾವು ಈ ಒಂದು ತಿಂಗಳ ಒಳಗಾಗಿ ಇದೇ ತಿಂಗಳು 31 ತಾರೀಕು ಒಳಗಾಗಿ ನಮ್ಗೆ ಉತ್ತರ ಕೊಡಬೇಕು ಮತ್ತು ನಮ್ಮ ಜನಾಂಗದ ನಮಗೆ ಇಂಟಿಮೇಶನ್ ಬರಬೇಕು ಸರ್ ನಮ್ಮ ಕೆಲಸ ಆಗಿದೆ ಅಂತೇಳಿ. ಅವಾಗ ನಾವು ಸುಮ್ಮನೆ ಕುಂದಿರ್ತೀವಿ. ಒಂದ್ ವೇಳೆ ಏನ್ ಅವರು ನಮ್ ಕೆಲಸ ಆಗಿಲ್ಲ ಸರ್, ಇದು ಸರ್ ನಮ್ಗೆ ಮೋಸ ಆಗಿದೆ ಅಂದ್ರೆ ನಾವು ಇಲ್ಲಿ ಕುಂದ್ರಂಗಿಲ್ಲ. ಈ ಸರಿ ನಾವು MLA ಮನೆ ಮುಂದೆ ಅಥವಾ DC ಆಫೀಸ್ ಎದುರುಗಡೆ ಕುಂತು ನಮ್ಮ ಜನಕ್ಕೆ ನ್ಯಾಯ ಪಡ್ಕೊಂಡು ಹೋಗ್ತೀವಿ. ನಮ್ಗೆ ಗೊತ್ತಿದೆ, ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಮಕ್ಕಳು, ನಾವು ಯಾರ ಮಕ್ಕಳಲ್ಲ, ಬಾಬಾ ಸಾಹೇಬ್ ಮಕ್ಕಳು ನಾವು. ಇವತ್ತು ಬಾಬಾ ಸಾಹೇಬ್ ಪೆನ್ ಮತ್ತು ಪೇಪರ್ ಕೊಟ್ಟಿದ್ದಾರೆ, ಮತ್ತೇನು ಕೊಟ್ಟಿಲ್ಲ ನಮಗೆ. ಇವತ್ತು ಪೆನ್ ಪೇಪರ್ ಮುಖಾಂತರ ನಾವು ಯಾರನ್ನು ಬೇಕಾದ್ರೂ ಸಸ್ಪೆಂಡ್ ಮಾಡಿಸ್ಬೋದು, ಯಾರನ್ನು ಬೇಕಾದ್ರೂ ಡ್ಯೂಟಿ ಜಾಯಿನ್ ಮಾಡಿಸ್ಬೋದು ಅಂತ ಹಾಕಿ ನಮಗೆ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ನಮ್ಮ ಹಕ್ಕನ್ನು ಕಸೋರು ನಾವು ಯಾವತ್ತೂ ಕೈ ಬಿಡಂಗಿಲ್ಲ. ಅವ್ರಿಗೆ ಎಲ್ಲಿ ಅವ್ರ ಪೆನ್ ಹತ್ತಿ ಹಗ್ಗ ಕಟ್ಟೆ ಬಿಡ್ತೇವೆ. ನಾವು ನಮ್ಮ ಹಕ್ಕನ್ನು ಯಾರು ಕಿತ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ, ಕಿತ್ಕೊಳ್ಳೋಕೆ ಅವ್ರ ಪವರ್ ಇಲ್ಲ. ಯಾಕಂದ್ರೆ ನಮ್ಮ ಹಕ್ಕನ್ನು ನಮಗೆ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಮ್ಗೆ ಬೇಕಂತ ಇನ್ನೂ ಆಸೆ ಪಡ್ತಾರೆ. ಇವತ್ತು ದಲಿತರ ಆಸ್ತಿನ ಬೇಕಂತಾರೆ ಯಾರೊಬ್ರು ಕೂಡ. ಆದ್ರೆ ಇವತ್ತು ದಲಿತರಿಗೆ ಬಂದಂತ ಆಸ್ತಿ ಅಥವಾ ಯಾವುದೋ ಅನುದಾನ ಸಂಬಂಧಿಸಿದೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ಅದರ ಜೊತೆಗೆ ಮಾನ್ಯ ಶಾಸಕರ ಗಮನಕ್ಕೂ ಈ ಸಮಸ್ಯೆಯನ್ನ ತಂದು ಎಲ್ಲರೂ ಸೇರಿ ಬಗೆಹರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘ, ಭಾರತೀಯ ದಲಿತ ಸಂಘರ್ಷ ಸಮಿತಿ, ಮಾನವ ಬಂಧುತ್ವ ವೇದಿಕೆ, ವಾಲ್ಮೀಕಿ ಸೇನೆ ಸೇರಿದಂತೆ ಇತರರೆ ಸಮಿತಿಯ ಮತ್ತು ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕೂಡ ಪಾಲ್ಗೊಂಡಿದ್ದು KBCS ನ ರಾಜ್ಯಾಧ್ಯಕ್ಷ ದೇವೇಂದ್ರ ಮಾದರ್, ಸಿದ್ದಪ್ಪ ಜಳಕದ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಮಾತನಾಡಿದ್ದಾರೆ. ತಾಲೂಕಿನ ಹಿರಿಯ ಅಧಿಕಾರಿಗಳ ಪರಿಹಾರ ಭರವಸೆಯಿಂದ ಧರಣಿ ಮುಕ್ತಾಯಗೊಳಿಸಲಾಯಿತು. ಬ್ಯೂರೋ ರಿಪೋರ್ಟ್ ಅಪ್ಪಯ್ಯ SK, ಭಾರತ ವೈಭವ ನ್ಯೂಸ್, ಬೈಲಹೊಂಗಲ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.